ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಅಮಲು ನಮ್ಮ ಅವರ ಮದರ್ ನನಗೆ ತುಂಬಾ ಕ್ಲೋಸ್, ಡಾಕ್ಟರ್ ಸ್ವರ್ಣ ಅಂತ. ರಾಧಿಕಾಗೆ ನಮಗೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಇವರು ಇವಳು ಚಿಕ್ಕ ಹುಡುಗಿ ನೋಡ್ದಂಗೆನೆ, ಸೊ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಿರ ಎನರ್ಜಿ ನೋಡಿದೆ. ಸ್ಟೆಪ್ ಹಾಕ್ದಾಗ ವಿಜಯ್ ನೋಡಿದ್ರಲ್ಲ, ಫಸ್ಟ್ ಸೂಪರ್ ಆಗಿತ್ತಲ್ವ ಸ್ಟೆಪ್. ಇಲ್ಲ, ನನಗೆ ಒಂದು ಯಾವಾಗಲೂ ಅನ್ಸೋದು, ಸ್ವಲ್ಪ ದಿನ ಮಧ್ಯ ಗ್ಯಾಪ್ ಅಲ್ಲಿ ಈ ಪೇಪರ್ಗಳಲ್ಲಿ ಒಂದು ಆರ್ಟಿಕಲ್ ಬರುತ್ತೆ, ನಮ್ದು ಯಾವ್ದಾದ್ರು ಸಿನಿಮಾ ಅನೌನ್ಸ್ ಆದ ತಕ್ಷಣ ಆ ಹೀರೋಯಿನ್ ಕನ್ನಡಕ್ಕೆ ಬರ್ತಾರಂತೆ ಅಂತ ತಗೊಂಡ್ ಒಂದು ವಾರ ಪೂರ್ತಿ ನ್ಯೂಸ್ ನೋಡಿದೀರ ಅದೆಲ್ಲ. ಅವ್ರು ಬರಲ್ಲ, ಇದಾಗಲ್ಲ, ಹಳೇದು. ಸೊ ನನಗೆ ಸಿಟ್ಟು ಬರೋದು, ಸುಮ್ಮ ಸುಮ್ಮನೆ ಯಾಕಪ್ಪ ನ್ಯೂಸ್ ಮಾಡ್ತಾರೆ, ನಮಗೇನು ಅದು ಬರೋದ್ರಿಂದ ನಮ್ಮ ಜನ ಇದಾಗಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಒಳಗೆ ಸಿಟ್ಟು ಬರ್ತಾ ಇತ್ತು, ಇಲ್ಲಿಂದ ಹೋಗ್ಬೇಕು ಎಲ್ಲ ಟ್ಯಾಲೆಂಟ್ಗಳು, ಅಲ್ಲಿ ಅವ್ರೆಲ್ಲರೂ ಕೆಲಸ ಇದ್ದಂಗೆ ನಮ್ಮವ್ರು ಫುಲ್ ಬ್ಯುಸಿ ಆಗ್ಬೇಕು, ನಮ್ಮ ಇಂಡಸ್ಟ್ರಿ ಅಂತ ತಕ್ಷಣ ಅಷ್ಟೇ ಗೌರವದಿಂದ ಬರಬೇಕು ಅಂತ. ಇತ್ತೀಚೆಗೆ ಒಂದು ಹೇಳ್ತೀನಿ, ಆ ಥರದ ಒಂದು ಡೆವಲಪ್ಮೆಂಟ್ ಕಾಣ್ತಾ ಇದೆ, ತಪ್ಪಿಲ್ಲ. ಬೇರೆ ಭಾಷೆಗೆ ಹೋಗಿ ಸಾಧನೆ ಮಾಡೋದು ತಪ್ಪಿಲ್ಲ, ಆದ್ರೆ ನಮ್ಮ ಭಾಷೆ ವ್ಯಾಲ್ಯೂ ಫಸ್ಟ್ ರೆಸ್ಪೆಕ್ಟ್ ಇಲ್ಲಿಗಿರ್ಬೇಕು. ಸೊ ಇವರೆಲ್ಲರೂ ಸ್ಪೆಷಲಿ ಅಮಲು, ನನಗೆ ಅನಿಸ್ತಾ ಇರೋ ಪ್ರಕಾರ ಒಂದ್ ರೌಂಡ್ ಇಂಡಿಯಾ ಪೂರ್ತಿ ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಒಳ್ಳೇದಾಗಲ್ಲ, ಗುಡ್ ಲಕ್. ನಮ್ಮ ಹುಡುಗ ಅವ್ನು ಡ್ಯಾನ್ಸ್ ಸ್ಟೈಲ್ ನೋಡಿದೆ, ಫಸ್ಟ್ ಒಂದು ಸೈಕಲ್ ಸಾಂಗ್ ಇತ್ತಲ್ಲ, ವೆರಿ ಕಾನ್ಫಿಡೆಂಟ್. ಹೀರೋಗಳು ಬೇಕು ಸಿನಿಮಾ ಇಂಡಸ್ಟ್ರಿಗೆ, ಒಂದಷ್ಟು ಹೀರೋಗಳು ಬಂದ್ರೆ ಟೆಕ್ನಿಷಿಯನ್ಸ್ ಗಳಿಗೆ ಜೀವ ಬಂದಂಗೆ, ಹೊಸ ಹೊಸ ತರ ಸ್ಕ್ರಿಪ್ಟ್ಗಳು ಹೊಸ ಹೊಸ ತರ ಎಲ್ಲ ಮಾಡ್ತಾರೆ, ಒಳ್ಳೇದಾಗಿ. ಈಸ್ ಆಲ್ಸೋ ವೆರಿ ಕಾನ್ಫಿಡೆಂಟ್. ಇನ್ನೊಂದು ಸಿಮಿಲಾರಿಟಿ ಅಂದ್ರೆ ಟೆಲಿವಿಷನ್ ಇಂದ ಬಂದಿದ್ದು, ಸೊ ಖುಷಿಯಾಗುತ್ತೆ. ಹಂತವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬೆಳೆಯೋರ ಬಗ್ಗೆ ಇನ್ನೇನು ಹೇಳಿ. ನಮ್ಮ ಹರಿ ಸರ್, ಎಲ್ಲ ಹೀರೋಗಳಿಗೂ ಎಲ್ಲಾದ್ರೂ ಒಂದು ಕ್ರೌಡ್ ಅಲ್ಲಿ ಒಂದು ಪಾರ್ಟಿ ಗಿಟಿ ಮಾಡ್ತಿರ್ಬೇಕಾದ್ರೆ, ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ನಂಬರ್ ಬರುತ್ತೆ ಅಂದ್ರೆ ಅದು ಇವತ್ತು ಗ್ಯಾರಂಟಿ ಆಗಿರುತ್ತೆ. ಪ್ರತಿಯೊಬ್ಬ ಹೀರೋಗೂ ಒಂದೊಂದು ಸಾಂಗ್ ಆ ಥರದ್ದು ಕೊಟ್ಟಿದ್ದಾರೆ. ಈಗ ನನ್ನ ಕರಿಯರ್ ಅಲ್ಲಿ ನೋಡಿದ್ರೆ ಈಗ ಮಾಡಿದ್ರಲ್ಲಿ ಐ ಥಿಂಕ್ 90% ಅವರದೇ ಸಾಂಗ್ಸು. ಸೊ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಥ್ಯಾಂಕ್ ಯು ಹರಿ ಸರ್ ಫಾರ್ ಏನೇನು ಕೊಟ್ಟಿದ್ರೆ ಇರೋವರೆಗೂ. ಹೀರೋಗಳನ್ನ ಗ್ಲೋರಿಫೈ ಮಾಡೋದು ನಿಮ್ಮಲ್ಲಿರೋ ಒಂದು ವಿದ್ಯೆ. ಇಮ್ರಾನ್, ಎಸ್, ಆ ಕ್ವಾಲಿಟಿ ಕನ್ನಡ ಇಂಡಸ್ಟ್ರಿಗೆ ಅದೊಂದು ಸ್ಟೈಲ್, ಒಂದು ಸ್ಟೈಲ್ ಕೋಶೆಂಟ್ ಅಂತ ಆ್ಯಡ್ ಮಾಡಿರೋಂಥ ಒಬ್ಬ ಕೊರಿಯೋಗ್ರಾಫರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಿ ಸಲ ಏನಾದರೂ ಒಂದು ಹೊಸ ನೋಡ್ಕೊಂಬೋದಿಗೆ ನಾವು ಸಿಕ್ತಾಗಲೂ ಅಷ್ಟೇ, ಯಶ್ವ ಈ ಥರದ್ದು ಏನೋ ಒಂದು ಲೇಟೆಸ್ಟ್ ಇದಿದೆ ವಿಡಿಯೋ ಟೆಕ್ನಾಲಜಿ ಇದೆ, ಈ ಥರದೊಂದು ಅಪ್ಲೈ ಮಾಡೋಣ ಅನ್ನೋಷ್ಟು ಆ ಒಂದು ಹಸಿವಿರುವಂಥ ಟೆಕ್ನಿಷಿಯನ್. ಅವರ ಯಾವ ಸಾಂಗ್ ಇದು, ಇದು ಜಾಕಿ 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 ಮರೆಯಕ್ಕೆ ಆಗಲ್ಲ ನನಗೆ, ಅಪ್ಪೋರ್ದು ಆ ಸಾಂಗ್. ಐ ಥಿಂಕ್ ಅವತ್ತಿಗೆ ತುಂಬಾ ಪ್ರೌಡ್ ಫೀಲ್ ಕೊಟ್ಟಂತ ಸಾಂಗ್ ಅದು. ಅದು ನೋಡಿ ನಾನು ತಕ್ಷಣ ಫೋನ್ ಮಾಡಿದ್ದೆ, ತುಂಬಾ ಖುಷಿ ಆಗಿತ್ತು ಈ ತರ ಟೆಕ್ನಿಷಿಯನ್ಸ್ ನಮ್ಮಲ್ಲಿದ್ದಾರೆ ಅಂತ ಕೇಳೋದಕ್ಕೆ.